ಆರ್ ವಾರ್, ರೂಪಾ ರೋಹಿಣಿ ವಾರ್, ಈ ವಾಕ್ಸಮರ ಕಿತ್ತಾಟ ಯಾವ ಹಂತವನ್ನು ತಲುಪಿದೆ ಅನ್ನೋದನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಿ. ಈಗ ಲೇಟೆಸ್ಟ್ ಅಪ್ಡೇಟ್ಸ್ ಏನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನೋದನ್ನು ನೋಡ್ತಾ ಹೋಗೋಣ. ರೂಪಾ ರೋಹಿಣಿ ವಿರುದ್ಧ ಅಸ್ತ್ರ ಪ್ರಯೋಗಿಸಲಾಗಿದೆ, ಏನು ಅಸ್ತ್ರ ಅದು? ಐಎಎಸ್ ಐಪಿಎಸ್ ಸೀನಿಯರ್ ಆಫೀಸರ್ಸ್ನ ಈ ಒಂದು ವಾರ್, ಈ ಒಂದು ಕದನಕ್ಕೆ ವಿರಾಮ ಹಾಕಲಿಕ್ಕೆ ಸಾಧ್ಯವಾಗುತ್ತಾ? ಅಧಿಕಾರಿಗಳ ರಂಪಾಟಕ್ಕೆ ಬ್ರೇಕ್ ಹಾಕಿದೆ ಸದ್ಯಕ್ಕೆ ಬೊಮ್ಮಾಯಿ ಸರ್ಕಾರ. ಇಬ್ಬರು ಅಧಿಕಾರಿಗಳಿಗೆ ಡಿಪಿಆರ್ನಿಂದ ನೋಟಿಸ್ ಕೊಡಲಾಗಿದೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯಿಂದ ನೋಟಿಸ್ ಜಾರಿಗೊಳಿಸಲಾಗಿದೆ ಅಧಿಕಾರಿಗಳಿಗೆ. ಡಿಪಿಆರ್ನ ಅಧೀನ ಕಾರ್ಯದರ್ಶಿ ಜೇಮ್ಸ್ ತಾರಕನ್ ನೋಟಿಸ್ ಕೊಟ್ಟಿದ್ದಾರೆ. ಬಹಿರಂಗ ಹೇಳಿಕೆ ನೀಡೋ ಹಾಗಿಲ್ಲ, ಈ ರೀತಿ ಕಚ್ಚಾಟ ಮಾಡೋ ಹಾಗಿಲ್ಲ. ಇಲ್ಲಿ ಐಎಎಸ್ ಐಪಿಎಸ್ ಅಂತ ಹೇಳಿದ್ರೆ ಇಂತಹದ್ದೇ ನಿಯಮಗಳನ್ನು ಕಾಪಾಡ್ಕೊಳ್ಬೇಕು. ಅದರ ಫ್ರೀಡಮ್ ಆಪ್ ಅಲ್ಲಿ ಕಲ್ತು ಟೆರಾಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಟೆರಾಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಬಗ್ಗೆ ನಿಮಗೆ ಗಮನ ಇರಬೇಕು ಅನ್ನುವ ಎಚ್ಚರಿಕೆಯ ಮಾತುಗಳನ್ನು ಆಡಲಾಗಿದೆ. ಫೇಸ್ಬುಕ್ಕು, ಟ್ವಿಟರು, ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿ ಬಹಿರಂಗವಾಗಿ ಪೋಸ್ಟ್ ಹಾಕದಂತೆ ಖಡಕ್ ಸೂಚನೆ ಕೊಡಲಾಗಿದೆ. ನಿಮ್ಮ ವರ್ತನೆಯಿಂದ ಸರ್ಕಾರಕ್ಕೆ ಮುಜುಗರ ಆಗಿದೆ. ಭಾರತೀಯ ಸೇವಾ ನಡವಳಿಕೆ ದಂಡ ಸಂಹಿತೆ ಉಲ್ಲಂಘನೆಯಾಗಿದೆ. ನಿಮಗೆ ಆರೋಪ ಮಾಡೋಕ್ಕೆ ಸೂಕ್ತ ವೇದಿಕೆ ಇದೆ, ಕೂಡಲೇ ನೋಟಿಸ್ಗೆ ಉತ್ತರ ಕೊಡಬೇಕು ಅನ್ನುವ ಸೂಚನೆ ನೀಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ, ವಿಶ್ಲೇಷಣೆ, ವಿವರಣೆ ನೀಡ್ತಾರೆ ನನ್ನ ಸಹೋದ್ಯೋಗಿ, ನಮ್ಮ ಪೊಲಿಟಿಕಲ್ ಬ್ಯೂರೋ ಕರೆಸ್ಪಾಂಡೆಂಟ್ ರಾಘವೇಂದ್ರ. ರಾಘವೇಂದ್ರ, ಈಗ ಡಿಪಿಆರ್ನ ಅಧೀನ ಕಾರ್ಯದರ್ಶಿ ಜೇಮ್ಸ್ ತಾರಕನ್ ನೋಟಿಸ್ ಕೊಟ್ಟಿದ್ದಾರೆ, ದೆನ್ ಕೆನ್ ವಿ ಎಕ್ಸ್ಪೆಕ್ಟ್ ದ ಸೈಲೆನ್ಸ್ ಬಿಟ್ವೀನ್ ದೆಮ್? ಈಗ ಈ ರೂಪಾ ರೋಹಿಣಿ ವಾರ್ ಸದ್ಯಕ್ಕೆ ನಿಲ್ಲುತ್ತೆ ಅಂತ ಅಂದ್ಕೊಳ್ಬೋದಾ ನಾವು? ನಿರೀಕ್ಷಿತವಾಗಿರ್ತಕ್ಕಂತಹ ನೋಟಿಸ್ ಅಂತಲೇ ಹೇಳ್ಬೋದು. ಯಾಕಂದ್ರೆ ಕಳೆದ 3 ದಿನಗಳಿಂದ ರಾಜ್ಯದಲ್ಲಿ ನಡೀತಾ ಇರತಕ್ಕಂತಹ ಬೀದಿ ರಂಪಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಇದೀಗ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಮೊದಲ ಹೆಜ್ಜೆಯನ್ನು ಇದೀಗ ಸರ್ಕಾರ ಇಟ್ಟಿದೆ. ಐಪಿಎಸ್ ಆಗಿರ್ತಕ್ಕಂತಹ ಡಿ ರೂಪಾ ಮತ್ತೆ ಐಎಎಸ್ ಆಗಿರ್ತಕ್ಕಂತಹ ರೋಹಿಣಿ ಸುಂದರಿ ಅವರಿಗೆ ಇದೀಗ ಸರ್ಕಾರದ ಆಡಳಿತ ಮತ್ತೆ ಸಿಬ್ಬಂದಿ ಸುಧಾರಣಾ ಇಲಾಖೆಯಿಂದ ಒಂದು ನೋಟಿಸ್ ಇಶ್ಯೂ ಮಾಡಲಾಗಿದೆ. ಇದರಲ್ಲಿ ಪ್ರಮುಖವಾಗಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಇಷ್ಟೇ, ನೀವು ಮಾಧ್ಯಮಗಳ ಮುಂದೆ ಹೋಗಿ ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ಮಾತಾಡ್ತಕ್ಕಂತಹ ಕೆಲವೊಂದಿಷ್ಟು ಹೇಳಿಕೆಗಳು ಏನಿದೆ ಅದು ಇಡೀ ಈಗ ಸರ್ಕಾರದ ಬುಡಕ್ಕೆ ಬಂದಿರ್ತಕ್ಕಂಥ ಮತ್ತೆ ಸರ್ಕಾರಕ್ಕೆ ಭಾರಿ ಮುಜುಗರ ಸಹ ನಿಮ್ಮಿಂದ ಆಗಿದೆ. ಹೀಗಾಗಿ ಈ ಕೂಡ ಇದಕ್ಕೆ ನೀವು ಉತ್ತರವನ್ನ ಮಾಡ್ಬೇಕು. ಯಾಕಂದ್ರೆ ನಿಮ್ಗೋಸ್ಕರ ಸೂಕ್ತವಾಗಿರ್ತಕ್ಕಂಥ ಒಂದು ವೇದಿಕೆ ಇದೆ, ಆ ವೇದಿಕೆಯಲ್ಲಿ ನಿಮ್ಮ ಏನೇ ಪರ್ಸನಲ್ ವಿಷಯಗಳು ಇದ್ರು ಸಹ ಅಲ್ಲಿ ಚರ್ಚೆಯನ್ನು ಮಾಡ್ಬೇಕು, ವಿನಃ ಮಾಧ್ಯಮಗಳ ಮುಂದೆ ಮತ್ತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಗಳನ್ನ ಹಾಕುವ ಮುಖಾಂತರ ಇದು ಸರ್ಕಾರಕ್ಕೆ ಭಾರಿ ಮುಜುಗರವನ್ನು ತಂದಿರ್ತಕ್ಕಂಥದ್ದು. ಹೀಗಾಗಿ ನಿಮ್ಮ ನಡವಳಿಕೆ ಸರಿ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಒಂದು ನೋಟಿಸ್ ಅನ್ನು ವಿಷಯ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಭಾರತೀಯ ಸೇವಾ ನಿಯಮದಡಿ ಇಂತಹ ಯಾವುದೇ ರೀತಿಯ ಹೇಳಿಕೆಗಳನ್ನು ಯಾವುದೇ ಒಬ್ಬ ಉನ್ನತ ಮಟ್ಟದ ಅಧಿಕಾರಿಗಳು ಬಹಿರಂಗವಾಗಿ ಹೇಳುವಂತಿಲ್ಲ. ಹೀಗಾಗಿ ಈ ಹೇಳಿಕೆಗಳು ಏನಿದಾವೆ, ಈ ಹೇಳಿಕೆಗಳಿಂದ ಸರ್ಕಾರಕ್ಕೆ ಡ್ಯಾಮೇಜ್ ಆಗಿದೆ, ಜೊತೆಗೆ ನಿಮ್ಮ ಒಂದು ಘನತೆಗೂ ಸಹ ಇದು ಗೌರವ ತರುವುದಿಲ್ಲ. ಹೀಗಾಗಿ ಈ ಕೂಡಲೇ ಈ ನೋಟಿಸ್ಗೆ ನೀವು ಯಾವ ರೀತಿ ಹೇಳಿಕೆಗಳನ್ನು ಕೊಟ್ಟಿದ್ದೀರಾ ಮತ್ತೆ ಏನೋ ಬಗ್ಗೆನೂ ಸಹ ಕೂಡಲೇ ನೀವು ನೋಟಿಸ್ಗೆ ಉತ್ತರವನ್ನು ಕೊಡಬೇಕು ಅಂತ ಸಹ ಈಗ ವಿವರಣೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದಕ್ಕೂ ಮುನ್ನ ನಿನ್ನೆ ನಡೆದಂತಹ ಕ್ಯಾಬಿನೆಟ್ ಸಭೆಯಲ್ಲೂ ಸಹ ಇಬ್ಬರ ಜಗಳದ ಬಗ್ಗೆ ಸಾಕಷ್ಟು ಚರ್ಚೆ ಆಗಿತ್ತು, ಜೊತೆಗೆ ಸರ್ಕಾರಕ್ಕೆ ಆಗಿರ್ತಕ್ಕಂತಹ ಡ್ಯಾಮೇಜ್ ಮತ್ತು ವಿಪಕ್ಷಗಳು ಇದನ್ನೇ ಅಸ್ತ್ರವಾಗಿ ಮಾಡ್ಕೊಳ್ಳೋದಕ್ಕೂ ಸಹ ಪ್ರಯತ್ನವನ್ನು ಪಟ್ಟಿರೋ ಬಗ್ಗೆನೂ ಸಹ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆ ಆಗಿತ್ತು. ಈ ಬಗ್ಗೆ ನಾನು ಸೂಕ್ತವಾಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ತೀನಿ ಅಂತ ಸಹ ಸಿಎಂ ಅವರು ಹೇಳಿದ್ರು, ಜೊತೆಗೆ ಗೃಹ ಸಚಿವರಾಗಿರ್ತಕ್ಕಂಥ ಅರಗ ಜನಂದ ಅವರ ಜೊತೆ ಮತ್ತೆ ಕಾನೂನು ಸಚಿವರಾಗಿರ್ತಕ್ಕಂಥ ಮಾಧುಸ್ವಾಮಿ ಅವರ ಜೊತೆನೂ ಸಹ ಸಿಎಂ ಅವರು ಚರ್ಚೆಯನ್ನು ನಡೆಸಿದರು. ಚರ್ಚೆಯನ್ನು ನಡೆಸಿ ನಂತರ ಸಿಎಸ್ ಅವರಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಸಹ ಕೊಟ್ಟಿದ್ರು. ಸಿಎಸ್ ಅವರ ಬಳಿ ಒಂದು ಇಬ್ಬರು ಅಧಿಕಾರಿಗಳು ಸಹ ಒಂದು ದೂರನ್ನು ಕೊಟ್ಟು ಹೋಗಿದ್ರು. ಈ ಕೂಡಲೇ ಸಿಎಸ್ ಅವರು ಸಹ ಇದರ ಬಗ್ಗೆ ಸೂಕ್ತವಾಗಿರ್ತಕ್ಕಂಥ ಕ್ರಮವನ್ನು ತೆಗೆದುಕೊಳ್ತಾರೆ ಅಂತ ಹೇಳ್ಬಿಟ್ಟು ಸಿಎಂ ಅವರು ಸ್ವತಃ ಹೇಳಿದ್ರು. ಹೀಗಾಗಿ ಇದೀಗ ಸಿಎಸ್ ಅವರ ಒಂದು ಆದೇಶದ ಮೇರೆಗೆ ಆಡಳಿತ ಮತ್ತೆ ಸಿಬ್ಬಂದಿ ಸುಧಾರಣಾ ಇಲಾಖೆ ಇದೀಗ ನೋಟಿಸ್ ಅನ್ನು ಇಶ್ಯೂ ಮಾಡಿರ್ತಕ್ಕಂಥದ್ದು ರಾಘವ್. ಓಕೆ, ಈಗ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕೊಟ್ಟಿರುವಂಥ ಈ ಸೂಚನೆ ಮೇರೆಗೆ ಅಥವಾ ಈ ನೋಟಿಸ್ ಮೇರೆಗೆ ಮುಂದಿನ ಕಾನೂನು ಹೋರಾಟ ಯಾವ ರೀತಿ ಇರುತ್ತೆ ಅಥವಾ ಈ ಕಾನೂನು ಹೋರಾಟ ಇವರ ನಡುವೆ ನಡೀತಾ ಇರುವಂಥ ಈ ಒಂದು ಜಟಾಪಟಿ ಯಾವ ಮಹತ್ವವನ್ನು ಪಡೆದುಕೊಳ್ಬೋದು ಅಂತ ಅನಿಸುತ್ತೆ ರಾಘವೇಂದ್ರ? ರಾಘವ್, ಏನಂದ್ರೆ ಈಗಾಗಲೇ ಕಾನೂನು ಹೋರಾಟಕ್ಕೆ ಈಗ ರೋಹಿಣಿ ಸುಂದರಿ ಅವರು ತಮ್ಮ ಪತಿಯ ಮುಖಾಂತರ ದೂರನ್ನು ಕೊಡಿಸ್ತಕ್ಕಂಥದ್ದು, ಅದರ ಒಂದು ಭಾಗವಾಗಿ ಆ ಕಾನೂನು ಹೋರಾಟ ನಡೀತಾ ಇರ್ತದೆ. ಜೊತೆಗೆ ಇವರಿಬ್ಬರಿಗೋಸ್ಕರ ಚರ್ಚೆ ಮಾಡೋದಕ್ಕೆ ಒಂದು ಒಂದು ವೇದಿಕೆ ಇದೆ. ಆ ವೇದಿಕೆಯಲ್ಲಿ ಇಬ್ಬರನ್ನು ಕೂರಿಸಿ ಸಹ ಮಾತನಾಡುವ ಸಾಧ್ಯತೆಗಳು ಅಧಿಕವಾಗಿದ್ದಾವೆ. ಯಾರು ತಪ್ಪಾಗಿದೆ, ಎಲ್ಲಿ ತಪ್ಪಾಗಿದೆ ಅನ್ನೋದ್ರ ಬಗ್ಗೆನೂ ಸಹ ಇಂಚಿಂಚು ಮಾಹಿತಿಯನ್ನು ಪಡಿಬಹುದು. ಹೀಗಾಗಿ ಸಂಸ್ಥೆ ಒಂದು ಸಮಿತಿಯನ್ನು ಸಹ ರಚನೆ ಮಾಡಬಹುದು, ಆದ್ರೆ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯ ಅಂತಹ ಒಂದು ಸಮಿತಿ ರಚನೆ ಆಗಿದೆ. ಆದ್ರೆ ಇಬ್ಬರ ಒಂದು ನೆಕ್ಸ್ಟ್ ಸ್ಟೆಪ್ ಏನಿದೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಯಾಕಂದ್ರೆ ನಿನ್ನೆ
ಸಿಎಸ್ ಅವರು ವಾರ್ನಿಂಗ್ ಮಾಡಿದ್ರು ಸಹ, ಗೃಹ ಸಚಿವರು ವಾರ್ನಿಂಗ್ ಮಾಡಿದ್ರು ಸಹ ಅದನ್ನ ಲೆಕ್ಕಿಸದೆ ಬಂದು ಮಾಧ್ಯಮದ ಮುಂದೆ ಇಬ್ಬರು ಅಧಿಕಾರಿಗಳು ಸಹ ಸ್ಟೇಟ್ಮೆಂಟ್ ಗಳನ್ನ ಮಾಡಿದ್ರು. ಈಗ ಈ ನೋಟಿಸ್ ಗೆ ಯಾವ ರೀತಿ ಉತ್ತರವನ್ನು ಕೊಟ್ಟರೆ ಈ ನೋಟಿಸ್ ಗೆ ತಣ್ಣಗಾಗುತ್ತಾ ಇಬ್ಬರ ಜಗಳ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗಿದೆ. ಥ್ಯಾಂಕ್ ಯು ರಾಘವೇಂದ್ರ. ಫ್ರೀಡಮ್ ಆಪ್ ಅಲ್ಲಿ ಕಲ್ತು ಟೆರಕೋಟ ಜ್ಯುವೆಲರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಟೆರಕೋಟ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.